ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರ ವಿಷಯದ ಅಧ್ಯಾಯ ಒಂದು ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ. ಇದರಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ರಾಜ್ಯಗಳ ಒಂದು ಪುನರ್ರಚನೆಗೆ ಸಂಬಂಧಪಟ್ಟಂತ ವಿಷಯದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ನೀಡಿದ್ದೆ. ಈ ಒಂದು ವಿಡಿಯೋದಲ್ಲಿ ಭಾರತದ ರಾಜಕೀಯ ಭೂಪಟ, ಇದು ಈ ಒಂದು ಅಧ್ಯಾಯದ ಕೊನೆಯ ಒಂದು ಭಾಗ, ರಾಜಕೀಯ ಭೂಪಟ. ಈ ಒಂದು ಅಂಶದ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ನಿಮ್ಮ ಸ್ವಾಮಿಗೌಡ ಹೆಚ್ಕೆ, ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಒಂದು ವಿಡಿಯೋನ ನಿಮ್ಮ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರ ಜೊತೆಯಲ್ಲಿ, ಹಾಗೆ ಈ ಒಂದು ವಿಡಿಯೋ ಲೈಕ್ ಮಾಡಿ, ಹಾಗೆ ಒಂದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಈ ಒಂದು ನೇರವಾಗಿ ವಿಷಯಕ್ಕೆ ಬರೋಣ. ಇವಾಗ ಭಾರತದ ರಾಜಕೀಯ ಭೂಪಟ ಅಂತ ಅಂದ್ರೆ ಏನು ಅಂತ ಅದ್ರ ಬಗ್ಗೆ ನಾವು ಇಲ್ಲಿ ಈ ಒಂದು ವಿಷಯದ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಭಾರತ ರಾಜಕೀಯ ಭೂಪಟ ಸ್ವತಂತ್ರ ಪಡೆದಂತ ಸಂದರ್ಭದಲ್ಲಿ ಹೇಗಿತ್ತು ಅಂತ ನಾವು ನೋಡೋದಾದ್ರೆ, ನೋಡಿ ಅಲ್ಲಿ ಗಮನಿಸಬಹುದು ನೀವಲ್ಲಿ ಆ ಒಂದು ಚಿತ್ರದಲ್ಲಿ ಕೆಂಪು ಬಣ್ಣದಿಂದ ಅಥವಾ ಕೇಸರಿ ಬಣ್ಣದಿಂದ ಒಂದು ಕಾಣುವಂತ ಒಂದು ಭಾಗ ಏನಿದೆ ಅದು ಬ್ರಿಟಿಷ್ ಒಂದು ಇಂಡಿಯಾ ಆಗಿತ್ತು. ಅಂದ್ರೆ ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳಾಗಿದ್ದಂಥದ್ದು ನಾವು ಕಾಣ್ತೇವೆ. ಕೆಂಪು ಬಣ್ಣದಿಂದ ಆ ಒಂದು ಅಥವಾ ಕೇಸರಿ ಬಣ್ಣದಿಂದ ಆ ಒಂದು ಭಾಗವನ್ನು ಗುರುತಿಸುವಂಥದ್ದು ನಾವು ಕಾಣ್ತೇವೆ. ಹಾಗೆ ಬಿಳಿ ಬಣ್ಣದಲ್ಲಿ ಕಾಣುವಂತ ಒಂದು ಭಾಗ ಏನಿದೆ ಆ ಬಿಳಿ ಬಣ್ಣವನ್ನು ನಾವು ಗಮನಿಸಬಹುದು. ಆ ಒಂದು ಬಿಳಿ ಬಣ್ಣದಲ್ಲಿ ಏನಿದೆ ಇದು ದೇಶೀಯ ಸಂಸ್ಥಾನಗಳಾಗಿದ್ದಂಥದ್ದು ನಾವು ಕಾಣ್ತೇವೆ. ಹಾಗೆ ಹಸಿರು ಬಣ್ಣದಿಂದ ಕಾಣುವಂಥದ್ದು ಏನಿದೆ ಇದು ಪಾಕಿಸ್ತಾನಕ್ಕೆ ಸೇರಿದಂತ ಭಾಗಗಳಾಗಿರುತ್ತದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಆ ನಂತರದಲ್ಲಿ ಪ್ರಸ್ತುತ ಈಗ ಭಾರತ ಸ್ವತಂತ್ರ ಪಡ್ಕೊಂಡಿದೆ. ಸ್ವತಂತ್ರ ಪಡ್ಕೊಂಡ ನಂತರದಲ್ಲಿ ಸಂವಿಧಾನ ರಚನೆ ಆಗುತ್ತೆ, ರಾಜ್ಯ ಒಂದು ಪುನರ್ರಚನೆ ಆಗುತ್ತೆ. ಆ ನಂತರದಲ್ಲಿ ಈಗ ಪ್ರಸ್ತುತ ಎಲ್ಲ ಮುಗಿದ ನಂತರದಲ್ಲಿ ಈಗ ಇರುವಂತಹ ಒಂದು ರಾಜ್ಯಗಳ ಸಂಖ್ಯೆ ಎಷ್ಟು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಅಂತೇಳಿ ನಾವು ಈ ಒಂದು ಭಾಗದಲ್ಲಿ ತಿಳ್ಕೋಬೇಕಾಗುತ್ತೆ. ಮೊದಲನೇದಾಗಿ ಈಗ ಇರುವಂತ ಪ್ರಸ್ತುತ ರಾಜ್ಯಗಳ ಸಂಖ್ಯೆ 28, ಹಾಗೆ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 9. ಈಗಿನ ಒಂದು ಪ್ರಸ್ತುತ ವರದಿಯ ಪ್ರಕಾರ ಇಷ್ಟು ಸಂಖ್ಯೆಯಲ್ಲಿ ಇರುವಂತದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಈ ಒಂದು ರಾಜ್ಯಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ರಾಜ್ಯದ ಒಂದು ಭಾರತದ ಒಂದು ಭೂಪಟದಲ್ಲಿ ಆ ರಾಜ್ಯಗಳ ಒಂದು ಪ್ರದೇಶಗಳಿಂದ ಅವುಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಮೊದಲನೆಯದಾಗಿ ಆಂಧ್ರಪ್ರದೇಶ. ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸ್ಕ್ರೀನ್ ಅಲ್ಲಿ ಆಂಧ್ರಪ್ರದೇಶದ ಒಂದು ಭೂಪಟವನ್ನು ನಾವಲ್ಲಿ ಕಾಣಬಹುದು. ಆಂಧ್ರಪ್ರದೇಶ ಮೊದಲನೆಯದಾಗಿ ರಾಜ್ಯ ಪುನರ್ರಚನೆಯಲ್ಲಿ ಭಾಷಾವಾರು ಅದರ ರಚನೆ ಆದಂತಹ ಒಂದು ರಾಜ್ಯ ಅಂದ್ರೆ ಆಂಧ್ರಪ್ರದೇಶ. ಹಾಗಾಗಿ ಆಂಧ್ರಪ್ರದೇಶವನ್ನು ನಾವು ಗಮನಿಸಬಹುದು. ಹಾಗೆ ಎರಡನೆಯದಾಗಿ ಇನ್ನೊಂದು ನಾವು ಒಂದು ರಾಜ್ಯವನ್ನ ಗಮನಿಸ್ತೇವೆ, ಅದ್ಯಾವುದು ಅಂತಂದ್ರೆ ಅರುಣಾಚಲ ಪ್ರದೇಶ. ನೋಡಿ ಈಶಾನ್ಯ ಭಾಗದ ಒಂದು ರಾಜ್ಯಗಳಲ್ಲಿ ಅರುಣಾಚಲ ಪ್ರದೇಶವನ್ನು ನಾವಲ್ಲಿ ಕಾಣ್ತೇವೆ. ಹಾಗೆ ಮೂರನೆಯದಾಗಿ ಇನ್ನೊಂದು ರಾಜ್ಯವನ್ನ ಕಾಣಬಹುದು, ಅದು ಅಸ್ಸಾಂ. ಇದು ಕೂಡ ಈಶಾನ್ಯ ರಾಜ್ಯಗಳಲ್ಲಿ ಬರುತ್ತೆ, ಅಲ್ಲಿ ಗಮನಿಸಬಹುದು ಆ ಗುರುತನ್ನ, ಬಾಣದ ಗುರುತನ್ನು ನಾವು ಅಲ್ಲಿ ಅದನ್ನ ನೋಡಬಹುದು. ಈಶಾನ್ಯದ ರಾಜ್ಯದ ಒಂದು ಭಾಗದಲ್ಲಿ ಈ ಒಂದು ಅಸ್ಸಾಂ ರಾಜ್ಯ ಇರುವಂತದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ರಾಜ್ಯ ಅಂತ ಅಂದ್ರೆ ಅದು ಬಿಹಾರ. ಬಿಹಾರ ಕೂಡ ಅಲ್ಲಿ ನಾವು ಮ್ಯಾಪ್ನಲ್ಲಿ ಗುರುತಿಸಿದ್ದೇವೆ, ಹಾಗೆ ಕೆಳಗಡೆ ಆ ಒಂದು ಬಿಹಾರದ ಚಿತ್ರವನ್ನು ಕೂಡ ಕೊಟ್ಟಿದ್ದೇನೆ. ಈ ಒಂದು ಚಿತ್ರದ ಮೂಲಕ ನಾವು ಬಿಹಾರ ಒಂದು ರಾಜ್ಯವನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಇರುವಂತದ್ದು ನಾವು ಕಾಣ್ತೇವೆ. ಹಾಗೆ ಮತ್ತೆ ಇನ್ನೊಂದು ರಾಜ್ಯ ಐದನೆಯದಾಗಿ ಛತ್ತೀಸ್ಗಢ. ಛತ್ತೀಸ್ಗಢ 2000 ಇಸ್ವಿಯಲ್ಲಿ ರಚನೆ ಆದಂತ ಒಂದು ರಾಜ್ಯ, ಅದನ್ನ ಬಾಣದ ಗುರುತಿಂದ ಅಲ್ಲಿ ಗುರುತಿಸಲಾಗಿದೆ. ಹಾಗೆ ಕೆಳಗಡೆ ಅದರ ಒಂದು ಚಿತ್ರವನ್ನು ಕೂಡ ನಾವು ನೋಡಬಹುದು, ರಾಜ್ಯದ ಒಂದು ಚಿತ್ರವನ್ನ ಛತ್ತೀಸ್ಗಢ. ಹಾಗೆ ಇನ್ನೊಂದು ರಾಜ್ಯದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಅದು ಗೋವಾ. ಈ ಒಂದು ಗೋವಾ ರಾಜ್ಯದ ತುಂಬಾ ಚಿಕ್ಕದಾದಂತ ಒಂದು ಭಾರತದ ಒಂದು ರಾಜ್ಯ ಆಗಿದೆ, ಇರುವ ರಾಜ್ಯ ಆಗಿರುವಂತದನ್ನು ಕೂಡ ನಾವು ಕಾಣ್ತೇವೆ. ಗೋವಾ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅದರ ಮಧ್ಯದಲ್ಲಿ ನಾವು ಆ ಒಂದು ಗೋವಾ ರಾಜ್ಯವನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗೆ ಇನ್ನೊಂದು ಒಂದು ರಾಜ್ಯ ಅಂತಂದ್ರೆ ಅದು ಗುಜರಾತ್. ಗುಜರಾತ್ ಭಾಗವನ್ನು ನಾವಿಲ್ಲಿ ನೋಡಬಹುದು. ಆ ಒಂದು ಗುಜರಾತ್ನ ಭೂಪ್ರದೇಶವನ್ನು ಕೂಡ ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಅಂತದನ್ನು ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ರಾಜ್ಯ ಹರಿಯಾಣ. ಇದನ್ನ 1966ರಲ್ಲಿ ಪಂಜಾಬ್ ಅನ್ನ ವಿಂಗಡಣೆ ಮಾಡುವ ಮೂಲಕ ಪಂಜಾಬ್ ಮತ್ತು ಹರಿಯಾಣ ಅಂತ ಎರಡು ರಾಜ್ಯಗಳಾಗಿ ವಿಂಗಡಣೆ ಮಾಡ್ತಾರೆ. ಅಲ್ಲಿ ಬಾಣದ ಗುರುತಿನಿಂದ ಗುರುತಿಸಲಾಗಿದೆ, ಆ ಒಂದು ಬಾಣದ ಗುರುತಿಸ ಜೊತೆಗೆ ಆ ಒಂದು ಚಿತ್ರವನ್ನು ಕೂಡ ನಾನು ಕೆಳಗಡೆ ಕೊಟ್ಟಿದ್ದೀನಿ. ಆ ಒಂದು ಹರಿಯಾಣ ರಾಜ್ಯವನ್ನ ನಾವಿಲ್ಲಿ ನೋಡಬಹುದು. ಹಾಗೆ ಇನ್ನೊಂದು ರಾಜ್ಯ ಅಂತಂದ್ರೆ ಅದು ಹಿಮಾಚಲ ಪ್ರದೇಶ. ಇದು ಕೂಡ ಜಮ್ಮು ಕಾಶ್ಮೀರದ ಕೆಳಭಾಗದಲ್ಲಿ ಆ ಒಂದು ಭಾಗವನ್ನು ಗುರುತಿಸಬಹುದು, ಮತ್ತೆ ಹಾಗೆ ಹಿಮಾಚಲದ ಪ್ರದೇಶದ ಒಂದು ಚಿತ್ರವನ್ನು ಕೂಡ ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಇರುವಂತದ್ದು ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ರಾಜ್ಯ ಅಂತಂದ್ರೆ ಅದು ಜಾರ್ಖಂಡ್. ಇದು ಕೂಡ 2000ನೇ ಇಸ್ವಿಯಲ್ಲಿ ರಚನೆ ಆದಂತ ಒಂದು ರಾಜ್ಯ. ಜಾರ್ಖಂಡ್ ರಾಜ್ಯ ಬಿಹಾರದಿಂದ ವಿಂಗಡಣೆಯಾಗಿ ಈ ಒಂದು ರಾಜ್ಯ ರಚನೆ ಇರುವಂತದ್ದು ಕೂಡ ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ರಾಜ್ಯ ಅಂತಂದ್ರೆ ಕರ್ನಾಟಕ. ಕರ್ನಾಟಕದ ಒಂದು ಚಿತ್ರವನ್ನು ನಾವಿಲ್ಲಿ ಭೂಪಟವನ್ನು ನಾವು ಗಮನಿಸಬಹುದು, ಕರ್ನಾಟಕದ ಆರಂಭವನ್ನು ಕೂಡ ಗುರುತಿಸುವಂತದ್ದು ನಾವಿಲ್ಲಿ ಕಾಣ್ತೇವೆ. ಹಾಗೆ ಇನ್ನೊಂದು ರಾಜ್ಯ ಅಂತಂದ್ರೆ ಕೇರಳ. ಕೇರಳ ದೇವರನಾಡು ಅಂತ ನಾವು ಅದನ್ನ ಕರಿತೇವೆ. ಕೇರಳ ಇದು
ಮಲಬಾರ್ ದ್ವೀಪ ಒಂದು ತೀರ ಪ್ರದೇಶವನ್ನು ಹೊಂದಿ ಭಾರತದ ದಕ್ಷಿಣ ಭಾಗದಲ್ಲಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಇನ್ನೊಂದು ರಾಜ್ಯ ಮಧ್ಯಪ್ರದೇಶ, ಇದನ್ನ ಸೆಂಟ್ರಲ್ ಪ್ರಾವಿನ್ಸಸ್ ಅಂತ ಹೇಳಿ ಕರಿತಾ ಇರ್ತಾರೆ, ಈಗ ಅದನ್ನ ನಾವು ಮಧ್ಯಪ್ರದೇಶ ಅಂತೇಳಿ ಈಗ ಪ್ರಸ್ತುತ ಕರಿತಾ ಇದ್ದೀವಿ. ಅದನ್ನ ಒಂದು ಭೂಪಟವನ್ನು ಕೂಡ ಗಮನಿಸಬಹುದು, ಹಾಗೆ ಅದನ್ನು ಮಾರೋ ಮಾರ್ಕ್ನಿಂದ ಕೂಡ ಒಂದು ಮಧ್ಯಪ್ರದೇಶದ ಭಾಗವನ್ನು ನಾನು ತೋರಿಸಿದ್ದೀನಿ. ಹಾಗೆ ಇನ್ನೊಂದು ರಾಜ್ಯ ಅಂತಂದ್ರೆ ಮಹಾರಾಷ್ಟ್ರ. ಮಹಾರಾಷ್ಟ್ರ 1960ರಲ್ಲಿ ಈ ಒಂದು ಬಾಂಬೆಯನ್ನ ಎರಡು ರಾಜ್ಯಗಳಾಗಿ ವಿಂಗಡಿಸಲಾಗುತ್ತೆ, ಒಂದು ಗುಜರಾತ್ ಮತ್ತು ಇನ್ನೊಂದು ಮಹಾರಾಷ್ಟ್ರ. ಆ ಮಹಾರಾಷ್ಟ್ರ ಒಂದು ಭಾಗವನ್ನ ಒಂದು ಮ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಾಧ್ಯ ಇರುತ್ತದನ್ನು ಕೂಡ ನಾವು ಕಾಣ್ತೇವೆ. ಹಾಗೆ ಇನ್ನೊಂದು ರಾಷ್ಟ್ರ ಮಣಿಪುರ, ಈಶಾನ್ಯ ಭಾಗದ ಒಂದು ರಾಜ್ಯಗಳಲ್ಲಿ ಮಣಿಪುರದ ಒಂದು ಆರೋ ಮಾರ್ಕ್ ಮೂಲಕ ಅದನ್ನು ತೋರಿಸಿದ್ದೀನಿ. ಹಾಗೆ ಮಣಿಪುರದ ಒಂದು ಭೂಪಟವನ್ನು ಕೂಡ ಅಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಮಣಿಪುರ. ಹಾಗೆ ಇನ್ನೊಂದು ರಾಜ್ಯ ಅಂತಂದ್ರೆ ಮೇಘಾಲಯ. ಮೇಘಾಲಯ ಇದು ಕೂಡ ಬಾಂಗ್ಲಾದೇಶಕ್ಕೆ ಹೊಂದಿಕೊಂಡಿರುವಂತೆ ಇರುವಂತದ್ದು ಕೂಡ ನಾವಿಲ್ಲಿ ಕಾಣ್ತೇವೆ. ಅದನ್ನ ಆ ಒಂದು ಚಿತ್ರದಲ್ಲಿ ಆ ಮೇಘಾಲಯದ ಒಂದು ಚಿತ್ರವನ್ನು ಕೂಡ ನಾನಲ್ಲಿ ನಿಮಗೆ ತೋರಿಸಿದ್ದೀನಿ. ಹಾಗೆ ಇನ್ನೊಂದು ರಾಜ್ಯ ಅಂತಂದ್ರೆ ಮಿಜೋರಾಂ. ಇದು ಕೂಡ ಈಶಾನ್ಯ ಭಾರತದ ಒಂದು ಪ್ರಮುಖವಾದ ಒಂದು ರಾಜ್ಯ ಮಿಜೋರಾಂ. ಅದರ ಒಂದು ಚಿತ್ರವನ್ನು ಕೂಡ ನಾವಲ್ಲಿ ಕೆಳಗಡೆ ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗೆ ಇನ್ನೊಂದು ರಾಜ್ಯ ಅಂತಂದ್ರೆ ನಾಗಾಲ್ಯಾಂಡ್. ಇದು ಕೂಡ ಈಶಾನ್ಯ ರಾಜ್ಯಗಳಲ್ಲಿ ಒಂದಾಗಿರುವಂತದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ನಾಗಾಲ್ಯಾಂಡ್ ರಾಜ್ಯವನ್ನು ನಾವಲ್ಲಿ ನೋಡಬಹುದು. ಹಾಗೆ ಇನ್ನೊಂದು ರಾಜ್ಯ ಅದು ಒಡಿಸ್ಸಾ. ಒಡಿಸ್ಸಾ ಈ ಒಂದು ಒಡಿಸ್ಸಾವು ಕೂಡ ಒಂದು ಪ್ರಮುಖವಾದಂತಹ ಒಂದು ರಾಜ್ಯ ಆಗಿರುತ್ತದನ್ನು ನಾವಿಲ್ಲಿ ಗಮನಿಸ್ತೇವೆ. ಅದರ ಚಿತ್ರವನ್ನು ಕೂಡ ನಾವು ನೋಡಬಹುದು. ಹಾಗೆ ಇನ್ನೊಂದು ರಾಜ್ಯ ಅಂತಂದ್ರೆ ಪಂಜಾಬ್. ಪಂಜಾಬ್ ನಾನು ನಿಮ್ಗೆ ಆಗ್ಲೇ ಹೇಳಿದೆ, 1966ರಲ್ಲಿ ಪಂಜಾಬ್ ಅನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿ ಪಂಜಾಬ್ ಮತ್ತು ಹರಿಯಾಣ ಅಂತ ಎರಡು ರಾಜ್ಯಗಳಾಗಿ ರಚನೆ ಮಾಡಿರುತ್ತದೆ ನಾವು ಕಾಣ್ತೇವೆ. ಪಂಜಾಬ್ ಚಿತ್ರದಲ್ಲಿ ಆರೋ ಮಾರ್ಕ್ ಅಲ್ಲಿ ಕಾಣಿಸ್ತಿರುವಂತದ್ದು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಇನ್ನೊಂದು ರಾಜ್ಯ ರಾಜಸ್ಥಾನ. ರಾಜಸ್ಥಾನವನ್ನ ನೋಡಿ ಆರೋ ಮಾರ್ಕ್ ಅನ್ನ ತೋರಿಸಿದ್ದೀನಿ. ಆರೋ ಮಾರ್ಕ್ ಅಲ್ಲಿ ಗುರುತಲ್ಲಿ ನೀವು ನೋಡಬಹುದಾದ ಒಂದು ರಾಜಸ್ಥಾನದ ಚಿತ್ರವನ್ನ ರಾಜಸ್ಥಾನ. ಹಾಗೆ ಇನ್ನೊಂದು ರಾಜ್ಯ ಸಿಕ್ಕಿಂ. ಸಿಕ್ಕಿಂ ಚೀನಾ ಒಂದು ಗಡಿಗೆ ಹೊಂದಿಕೊಂಡಿರುವಂತ ಒಂದು ರಾಜ್ಯ. ಸಿಕ್ಕಿಂ ರಾಜ್ಯದ ಒಂದು ಗಡಿಯನ್ನು ಕೂಡ ನಾವಲ್ಲಿ ನೋಡಬಹುದು. ಹಾಗೆ ಇನ್ನೊಂದು ರಾಜ್ಯ ತಮಿಳ್ನಾಡು. ತಮಿಳ್ನಾಡು ನಮ್ಮ ಪಕ್ಕದ ಒಂದು ರಾಜ್ಯ. ತಮಿಳ್ನಾಡಿನ ಬಗ್ಗೆ ತಮಗೆಲ್ಲ ಒಂದು ಮಾಹಿತಿ ಇರುತ್ತೆ. ನಮ್ಮ ಪಕ್ಕದ ರಾಜ್ಯ ತಮಿಳ್ನಾಡನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ಇನ್ನೊಂದು ರಾಜ್ಯ ತ್ರಿಪುರ. ಇದು ಈಶಾನ್ಯ ಭಾಗದ ಒಂದು ರಾಜ್ಯ. ಒಂದು ಈಶಾನ್ಯ ಭಾಗದಲ್ಲಿ ಒಂದು ಏನು ಒಂದು ಚಿಕ್ಕ ಒಂದು ರಾಜ್ಯ ಆಗಿರುವಂತ ಕೂಡ ನಾವು ಇದನ್ನ ಗಮನಿಸ್ತೇವೆ ತ್ರಿಪುರ. ಹಾಗೆ ಇನ್ನೊಂದು ರಾಜ್ಯವನ್ನ ನಾವು ನೋಡೋದಾದ್ರೆ ಉತ್ತರಾಖಂಡ. ಉತ್ತರಾಖಂಡ ಇದು ಕೂಡ 2000ನೇ ಇಸ್ವಿಯಲ್ಲಿ ರಚನೆ ಆದಂತ ಒಂದು ಹೊಸ ರಾಜ್ಯ. ಉತ್ತರ ಪ್ರದೇಶದಿಂದ ಬೇರ್ಪಟ್ಟು ಹೊಸದಾಗಿ ಒಂದು ರಾಜ್ಯ ಸ್ಥಾನಮಾನವನ್ನ ಪಡ್ಕೊಂಡಿರುತ್ತದೆ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತ ಒಂದು ರಾಜ್ಯ ಉತ್ತರ ಪ್ರದೇಶ. ಅದನ್ನು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಇನ್ನೊಂದು ರಾಜ್ಯವನ್ನು ನಾವು ನೋಡೋದಾದ್ರೆ ಪಶ್ಚಿಮ ಬಂಗಾಳ. ನೋಡಿ ಪಶ್ಚಿಮ ಬಂಗಾಳ ಅಂತ ಏನಿದೆ, ಇದು ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ. ಪೂರ್ವ ಬಂಗಾಳ ಇರುವಂತದ್ದು ಈಗಿನ ಬಾಂಗ್ಲಾದೇಶ ಆಗಿದೆ, ಅದು ಪಶ್ಚಿಮ ಬಂಗಾಳ ಭಾರತದ ಭಾಗದಲ್ಲಿ ಸೇರ್ಪಡೆಗೊಂಡಿರುತ್ತದೆ ನಾವು ಕಾಣ್ತೇವೆ. ಅದನ್ನ ಆರೋ ಮಾರ್ಕ್ ಅಲ್ಲಿ ನಿಮಗೆ ತೋರಿಸಲಾಗಿದೆ ಪಶ್ಚಿಮ ಬಂಗಾಳ. ಆ ಒಂದು ರಾಜ್ಯದ ಭೂಪಟವನ್ನು ಕೂಡ ಕೆಳಗಡೆಯಲ್ಲಿ ನಾವಲ್ಲಿ ಕಾಣಲಿಕ್ಕೆ ಸಾಧ್ಯವಂತದ್ದು ನಾವು ಗಮನಿಸ್ತೇವೆ. ಹಾಗೆ ಇನ್ನೊಂದು ರಾಜ್ಯ ಅಂತಂದ್ರೆ ತೆಲಂಗಾಣ. 2013 ಮತ್ತು 2014ರಲ್ಲಿ ರಚನೆ ಆದಂತ ಒಂದು ರಾಜ್ಯ. 2013ರಲ್ಲಿ ಒಂದು ಕಾಯ್ದೆಯನ್ನು ಮಂಡಿಸುವ ಮೂಲಕ ಆಂಧ್ರ ಪ್ರದೇಶದಿಂದ ತೆಲಂಗಾಣವನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ವಿಂಗಡಣೆ ಮಾಡಿ ತೆಲಂಗಾಣ ಎಂಬಂತ ಒಂದು ರಾಜ್ಯವನ್ನ ರಚನೆ ಮಾಡಲಾಗಿದೆ. ಹಾಗೆ ಇನ್ನೊಂದು ರಾಜ್ಯ ಅಂತಂದ್ರೆ ನಾವು ಮುಂದೆ ತೆಲಂಗಾಣ ಮುಗಿದ ನಂತರದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಹೋಗ್ತೀವಿ. ಕೇಂದ್ರಾಡಳಿತ ಅಲ್ಲಿಗೆ 28 ರಾಜ್ಯಗಳಾಗ್ತವೆ. ಕೇಂದ್ರಾಡಳಿತ ಪ್ರದೇಶಗಳನ್ನ ನೋಡೋದಾದ್ರೆ ಮೊದಲನೇದಾಗಿ ಅಂಡಮಾನ್ ಮತ್ತು ನಿಕೋಬಾರ್. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನ ಭಾರತದ ಒಂದು ಸಮುದ್ರ ಭಾಗ ಏನಿದೆ, ಬಂಗಾಳ ಕೊಲ್ಲಿಯ ಭಾಗ ಏನಿದೆ ಅಲ್ಲಿ ನಾವು ಅದನ್ನ ಕಾಣಲಿಕ್ಕೆ ಸಾಧ್ಯ. ಇದೊಂದು ದ್ವೀಪ ಪ್ರದೇಶವಾಗಿರುತ್ತದೆ ಕೂಡ ನಾವಿಲ್ಲಿ ಕಾಣ್ತೇವೆ, ಅಂಡಮಾನ್ ಮತ್ತು ನಿಕೋಬಾರ್. ಹಾಗೆ ಇನ್ನೊಂದು ಪ್ರಮುಖವಾದಂತಹ ಒಂದು ಕೇಂದ್ರಾಡಳಿತ ಪ್ರದೇಶ ಅಂತಂದ್ರೆ ಅದು ಚಂಡೀಗಢ. ಅದನ್ನ ನೋಡಿ ಅಲ್ಲಿ ಮೇಲ್ಗಡೆ ಕಾಣಿಸುತ್ತೆ, ಚಂಡೀಗಢ ಭಾರತದ ಒಂದು ಪ್ರಮುಖವಾದಂತಹ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಕಾರ್ಯನಿರ್ವಹಿಸುತ್ತಂತ ಕೂಡ ನಾವಿಲ್ಲಿ ಕಾಣ್ತೇವೆ. ಹಾಗೆ ಇನ್ನೊಂದು ಕೇಂದ್ರಾಡಳಿತ ಪ್ರದೇಶ ಅಂತಂದ್ರೆ ದಾದ್ರಾ ಮತ್ತು ನಗರ್ ಹವೇಲಿ. ಇದು ಮುಂಬೈ ಮತ್ತು ಗುಜರಾತ್ ಪ್ರಾಂತ್ಯಗಳ ನಡುವೆ ಅಲ್ಲಿ ಆರೋ ಮಾರ್ಕ್ ಅಲ್ಲಿ ತೋರಿಸಿದ್ದೀನಿ, ಆ ಒಂದು ಪ್ರದೇಶದಲ್ಲಿ ಇರುವಂತದ್ದು ಕೂಡ ನಾವಿಲ್ಲಿ ಕಾಣ್ತೇವೆ. ಹಾಗೆ ಇನ್ನೊಂದು ಕೇಂದ್ರಾಡಳಿತ ಪ್ರದೇಶ ಅಂತಂದ್ರೆ ಅದು ದಿಯು ಮತ್ತು ದಾಮನ್. ಈ ಒಂದು ಕೇಂದ್ರಾಡಳಿತ ಪ್ರದೇಶವನ್ನು ಕೂಡ ನಾನು ಅಲ್ಲಿ ತೋರಿಸಿದ್ದೀನಿ. ಅದು ಗುಜರಾತಿನ ಒಂದು ಒಳಗಡೆ ಇರುವಂತಹ ಒಂದು ಭಾಗಗಳು, ಸಮುದ್ರ ತೀರದಲ್ಲಿ ಇರುವಂತಹ ಭಾಗಗಳು ಆರೋ ಮಾರ್ಕ್ ಇಂದ ತೋರಿಸಲಾಗಿರುವಂತದನ್ನು ನಾವು ಗಮನಿಸಬಹುದು. ಹಾಗೆ
ಇನ್ನೊಂದು ದೆಹಲಿ, ಆ ಒಂದು ದೆಹಲಿ ನಮ್ಮ ರಾಷ್ಟ್ರದ ರಾಜಧಾನಿ, ಅದನ್ನ NCT ಅಂತ ಕೂಡ ಕರೀತಾರೆ, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಕರೀತಾರೆ. ಆರೋ ಮಾರ್ಕ್ ಇಂದ ನಾನು ಅದನ್ನು ತೋರಿಸಿದ್ದೀನಿ. ಆ ಒಂದು NCT ಅನ್ನು ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ. ದೆಹಲಿ ಆ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ, ವಿಧಾನಸಭೆಯನ್ನು ಕೂಡ ಹೊಂದಿರುವಂತದ್ದು ನಾವಿಲ್ಲಿ ಕಾಣ್ತೇವೆ. ಹಾಗೆ ಇನ್ನೊಂದು ಪ್ರಮುಖವಾದಂತ ಒಂದು ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಲಕ್ಷದ್ವೀಪ. ನೋಡಿ, ಲಕ್ಷದ್ವೀಪ ಅಲ್ಲಿ ನಮ್ಗೆ ಆರೋ ಮಾರ್ಕ್ ಇಂದ ಕೆಳಭಾಗದಲ್ಲಿ, ಭಾರತದ ಕೆಳಭಾಗ ದಕ್ಷಿಣ ಭಾಗದಲ್ಲಿ ಗುರುತಿಸಿರುವಂತದ್ದು ನಾವು ಕಾಣಬಹುದು. ಆ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ದ್ವೀಪ ಪ್ರದೇಶಗಳಲ್ಲಿ ಇರುವಂತದ್ದು ನಾವು ಕಾಣ್ತೇವೆ. ಇವುಗಳನ್ನ ಹವಳದ ದ್ವೀಪಗಳು ಅಂತ ಕೂಡ ಕರೀತಾರೆ. ಹಾಗೆ ಇನ್ನೊಂದು ಕೇಂದ್ರಾಡಳಿತ ಪ್ರದೇಶ ಅಂತಂದ್ರೆ ಅದು ಪುದುಚೇರಿ ಅಥವಾ ಪಾಂಡಿಚೇರಿ, ತಮಿಳುನಾಡಿನ ಒಂದು ಒಳಗಡೆ ಇರುವಂತಹ ಒಂದು ಭಾಗದಲ್ಲಿ ಇದು ಬರುತ್ತೆ. ಆ ಒಂದು ಅದನ್ನ ನಾನು ಗುರುತಿಸಿದ್ದೇನೆ, ಅದನ್ನ ನೀವಲ್ಲಿ ಗಮನಿಸಲಿಕ್ಕೆ ಸಾಧ್ಯ. ಚಿತ್ರವನ್ನು ಕೂಡ ನಾನು ಅದರ ಚಿತ್ರವನ್ನು ಕೂಡ ಕೊಟ್ಟಿದ್ದೇನೆ. ಹಾಗೆ ಇನ್ನೊಂದು ಜಮ್ಮು ಮತ್ತು ಕಾಶ್ಮೀರ, ಇದರ ಬಗ್ಗೆ ನಿಮಗೆ ವಿಶೇಷವಾಗಿ ಹೇಳಲೇಬೇಕಾಗುತ್ತೆ. ಜಮ್ಮು ಮತ್ತು ಕಾಶ್ಮೀರ ಹೊಸದಾಗಿ ರಚನೆಯಾದಂತ 2019ರಲ್ಲಿ ಹೊಸದಾಗಿ ರಚನೆ ಆಗಿ ಇರುವಂತಹ ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿರುತ್ತದೆ ನಾವು ಕಾಣ್ತೇವೆ. ಒಂದು ಜಮ್ಮು ಮತ್ತು ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ವಿಧಾನಸಭೆ ಇರುವಂತದ್ದು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಇನ್ನೊಂದು ಕೇಂದ್ರಾಡಳಿತ ಪ್ರದೇಶ ಅಂತಂದ್ರೆ ಅದು ಲಡಾಖ್, ಅದನ್ನು ನಾವಲ್ಲಿ ಆರಮಾರ್ಕಲ್ಲಿ ಗುರುತಿಸಿದ್ದೇನೆ. ಲಡಾಖ್ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಕಾರ್ಯನಿರ್ವಹಿಸುತ್ತಂತ ಕೂಡ ನಾವು ಕಾಣ್ತೇವೆ. ಇದರಲ್ಲಿ ವಿಧಾನಸಭೆ ಇರುವುದಿಲ್ಲ. ಹೀಗೆ 9 ಕೇಂದ್ರಾಡಳಿತ ಪ್ರದೇಶಗಳನ್ನ ಭಾರತ ಹೊಂದಿರುತ್ತದನ್ನ ಕಾಣ್ತೇವೆ. ಒಟ್ಟು 28 ರಾಜ್ಯಗಳು 9 ಕೇಂದ್ರಾಡಳಿತ ಪ್ರದೇಶಗಳನ್ನ ಭಾರತ ಹೊಂದಿರುವಂತದನ್ನು ನಾವಿಲ್ಲಿ ಗಮನಿಸ್ತೇವೆ. ಈ ರೀತಿ ಭಾರತ ತನ್ನದೇ ಆದಂತಹ ಒಂದು ಭೌಗೋಳಿಕ ರಾಜಕೀಯ ಭೂಪಟವನ್ನ ಹೊಂದಿರುವಂತದ್ದು ನಾವಿಲ್ಲಿ ಗಮನಿಸಬಹುದು. ಸ್ನೇಹಿತರೆ, ಈ ಒಂದು ಹಾಗೆ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ನಿಮಗೆ ಸಾಮಾನ್ಯವಾಗಿ ಇದನ್ನ 5 ಅಂಕಗಳಿಗೆ ಕೇಳ್ತಾರೆ. ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ ಮಾಡಿ ಅಂತ ಹೇಳಿ 5 ಅಂಕದ ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ಕೇಳ್ತಾರೆ. ಅದರ ಒಂದು ಭೌಗೋಳಿಕ ಅರಿವು ಕೂಡ ಇರಲಿ ಎಂಬ ಒಂದು ಆಧಾರದಲ್ಲಿ, ಯಾವ್ಯಾವ ರಾಜ್ಯಗಳು ಎಲ್ಲೆಲ್ಲಿ ಬರ್ತವೆ ಎಂಬಂತ ಅರಿವು ನಿಮ್ ವಿದ್ಯಾರ್ಥಿಗಳಿಗೆ ಇರಬೇಕೆಂಬಂತ ಆಧಾರದಲ್ಲಿ ನಾನು ಆ ಒಂದು ಎಲ್ಲ ಒಂದು ರಾಜ್ಯಗಳನ್ನು ಕೂಡ ಪ್ರತ್ಯೇಕವಾಗಿ ತೋರಿಸಿದ್ದೇನೆ. ಆ ಒಂದು ಇದು ವಿಡಿಯೋ ನಿಮಗೆ ಉಪಯೋಗ ಆದ್ರೆ ತುಂಬಾ ಉಪಯೋಗ ಆಗುತ್ತೆ ಅನ್ನೋ ನಮ್ಮ ಒಂದು ಆಕಾಂಕ್ಷೆ. ಪ್ರೀತಿ ವಿದ್ಯಾರ್ಥಿಗಳೇ, ಇದನ್ನ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಒಂದು ವಿಡಿಯೋನ ಶೇರ್ ಮಾಡಿ, ಏನಾದ್ರು ಕಾಮೆಂಟ್ಸ್ ಗಳಿದ್ರೆ ಆ ಒಂದು ಕಾಮೆಂಟ್ ಕೊಡಲು ಕೂಡ ನೀವು ಮಾಡಬಹುದು. ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಒಂದು ಮುಂದಿನ ಒಂದು ವಿಡಿಯೋಗಳನ್ನ ಪಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗುವಂತದನ್ನ ನಾವಿಲ್ಲಿ ಕಾಣ್ತೇವೆ. ನಮಸ್ಕಾರ.